ಓಂ ಶ್ರೀ ಮುಕ್ತಿನಾರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಆರೋಗ್ಯ ಆಹಾರ ಈ ವಿಭಾಗದಲ್ಲಿ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂತಹ ಔಷಧಿಯನ್ನೇ ಹೇಗೆ ಮಾಡೋದು ತಿಳ್ಕೊಳ್ಳೋಣ. ಇದು ಔಷಧಿಯೂ ಹೌದು, ಪಾನೀಯವೂ ಹೌದು. ಹಾಗಾದರೆ ಇವತ್ತು ಯಾವ ವಿಚಾರದ ಬಗ್ಗೆ ಹೇಳ್ತೀವಿ ನೋಡಿ. ಇವತ್ತಿನ ದಿವಸ ಎಲ್ಲಿ ಯಾರ ಮನೆಯಲ್ಲೇ ನೋಡಿ ಒಬ್ಬರು ಮಧುಮೇಹಿಗಳು ಇದ್ದೇ ಇರ್ತಾರೆ. ಈ ಮಧುಮೇಹಕ್ಕೆ ಅತ್ಯಂತ ಹಿತಕರವಾಗಿರ್ತಕ್ಕಂಥದ್ದು ಒಂದು ಔಷಧಿಯ ರೂಪದ ಒಂದು ಪಾನೀಯವನ್ನು ಮಾಡಿ ಕುಡಿಯೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಇದಕ್ಕೆ ನಾನು ತೆಗೆದುಕೊಂಡಿರ್ತಕ್ಕಂತಹ ಪದಾರ್ಥ ಇದು ಬೆಟ್ಟದ ನಲ್ಲಿಕಾಯಿ. ಬೆಟ್ಟದ ನಲ್ಲಿಕಾಯಿಯನ್ನು ನಾವು ಬೀಜವನ್ನು ಬೇರ್ಪಡಿಸಿ ಹೆಚ್ಚಿಟ್ಕೊಂಡಿರ್ತಕ್ಕಂಥದ್ದು. ಮತ್ತು ಇದು ಸೀಬೆ ಹಣ್ಣಿನ ಗಿಡ. ಕೆಲವರು ಚೇಪೆಕಾಯಿ ಅಂತಾರೆ, ಸೀಬೆ ಹಣ್ಣು ಅಂತೀವಿ, ಸಂಸ್ಕೃತದಲ್ಲಿ ಬಹುಬೀಜ ಫಲ ಅಂತೀವಿ. ಈ ರೀತಿಯ ಒಂದು ಸೀಬೆ ಹಣ್ಣಿನ ಈ ಗಿಡದ ಎಲೆಯ ಚಿಗುರೆಲೆಯನ್ನು ಮಾತ್ರ ನಾನು ವಿಶೇಷವಾಗಿ ಇವತ್ತು ತಂದಿರುವಂಥದ್ದು. ಈ ಎಲೆ ಮತ್ತು ನಾವು ಕುಡಿಯೋದಕ್ಕೆ ಹಿತಕರವಾಗಿರೋದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಇಟ್ಕೊಂಡಿದ್ದೀವಿ. ಇದನ್ನೆಲ್ಲವನ್ನು ಬಳಕೆ ಮಾಡಿ ಒಂದು ಅದ್ಭುತವಾಗಿರೋ ಪಾನೀಯವನ್ನು ಮಾಡ್ತೀನಿ. ಆಮೇಲೆ ಇದನ್ನು ಸೇವನೆ ಮಾಡೋದರಿಂದ ಹೇಗೆಲ್ಲ ಪ್ರಯೋಜನ ಆಗುತ್ತೆ ಆಮೇಲೆ ಅದನ್ನು ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಇದನ್ನೆಲ್ಲ ಕೂಡ ನುಣ್ಣಗೆ ರುಬ್ಬಿಕೊಳ್ಳೋಣ. ಮೊದಲಿಗೆ ನಾವು ಈ ಬೆಟ್ಟದ ನಲ್ಲಿಕಾಯಿಯ ತುಣುಕುಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಸೀಬೆ ಗಿಡದ ಎಲೆಯ ಚಿಗುರೆಲೆಯನ್ನು ಮಾತ್ರ ಹಾಕೋತಾ ಇದ್ದೀವಿ. ಇದಕ್ಕೆ ಸಿಕ್ಕಿದಾಗ ನೀವು ಹೂವನ್ನು ಕೂಡ ಬಳಕೆ ಮಾಡ್ಕೋಬಹುದು. ಈ ಎಲೆ ಮತ್ತು ಹೂವು ಎರಡೂ ಕೂಡ ಅತ್ಯಂತ ಹೇರಳವಾದಂತಹ ಪೋಷಕಾಂಶಗಳು ಇರುವಂತಹ ಎಲೆ ಆಗಿದೆ. ಹಾಗಾಗಿ ಇದರ ವಿಚಾರವನ್ನು ವಿವರವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಇದನ್ನು ರುಬ್ಬಿಕೊಳ್ಳೋಣ. ಈ ರುಬ್ಬಿಕೊಂಡಿರೋದನ್ನು ಶೋಧಿಸ್ಕೊಳ್ಳೋಣ. ಸೀಬೆ ಹಣ್ಣಿನ ವಾಸನೆ ಘಮಘಮ ಅಂತ ಬರ್ತಾ ಇದೆ. ಇದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಕುಡಿಯೋದಕ್ಕೆ ಮಧುರವಾಗಿ ಮಾಡಿಕೊಂಡು ಕುಡಿಯೋಣ ಅನ್ನೋದಕ್ಕೋಸ್ಕರ ಇವೆಲ್ಲ ಹಾಕ್ಕೊಳ್ತಾ ಇರೋದು. ಇಲ್ಲ ಅಂದರೆ ಹಾಗೆಯೇ ಬರೀ ಜ್ಯೂಸ್ ಮಾತ್ರನೇ ಬೇಕಾದರೂ ಮಾಡಿಕೊಂಡು ಕುಡಿಬಹುದು. ನೋಡಿ, ಈ ರೀತಿ ನಾವು ಈ ಸೀಬೆ ಗಿಡದ ಎಲೆ ಮತ್ತು ಈ ಬೆಟ್ಟದ ನಲ್ಲಿಕಾಯಿ ಇವೆರಡರಲ್ಲೂ ಕೂಡ ವಿಟಮಿನ್ ಸಿ ಸಮೃದ್ಧವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇದರಲ್ಲಿ ಬೇಕಾದಷ್ಟು ಖನಿಜಾಂಶಗಳಿದೆ, ಹೇರಳವಾಗಿರ್ತಕ್ಕಂತಹ ಜೀವಸತ್ವಗಳಿದೆ. ಇವೆಲ್ಲವೂ ಇರೋದು ಒಂದು ಭಾಗವಾದರೆ ಮತ್ತೊಂದು ಇದು ಒಳ್ಳೆಯ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಮತ್ತು ಯಾರಿಗೆ ವಿಪರೀತವಾದಂತಹ ಸಕ್ಕರೆಯ ಅಂಶ ರಕ್ತದಲ್ಲಿ ಇರುತ್ತೆ, ಇನ್ಸುಲಿನ್ ಡಿಪೆಂಡೆಂಟ್ಸ್ ಯಾರಿರ್ತಾರೆ ಅಂಥವ್ರಿಗೆ ಇದೊಂದು ಅದ್ಭುತವಾದಂತಹ ಔಷಧಿಯೂ ಹೌದು, ಪಾನೀಯವೂ ಹೌದು. ಮಧುರವಾಗಿಯೇ ಮಾಡ್ಕೊಂಡು ಸೇವನೆ ಮಾಡಬಹುದು. ನಾನು ಯಾವಾಗಲೂ ಹೇಳ್ತೀನಿ, ತುಂಬ ಜನ ಪ್ರಶ್ನೆ ಕೇಳ್ತಾನೆ ಇರ್ತೀರಾ, ಜೇನುತುಪ್ಪ ಸೇವನೆ ಮಾಡ್ಬೋದಾ, ನಮಗೆ ಸಕ್ಕರೆ ಕಾಯಿಲೆ ಇದೆ ಅಂತ. ಶುದ್ಧವಾದಂತಹ ಜೇನುತುಪ್ಪ ಇದ್ದಾಗ ಖಂಡಿತವಾಗಿಯೂ ಸೇವನೆಯನ್ನು ಮಾಡಬಹುದು. ಹಾಗಾಗಿ ಅದನ್ನು ಕೂಡ ಮಿಶ್ರ ಮಾಡಿ ತೋರಿಸಿದ್ದೀನಿ. ಈಗ ನಾವು ಮಾಡ್ತಾ ಇರತಕ್ಕಂತಹ ಈ ಪಾನೀಯ ಯಾರೆಲ್ಲ ವಿಪರೀತವಾದಂತಹ ಸಕ್ಕರೆಯ ಅಂಶ ಇರತಕ್ಕಂಥವ್ರು, ಅಂದರೆ ರಕ್ತದಲ್ಲಿರುವಂತಹ ಸಕ್ಕರೆಯ ಅಂಶ ಕೆಲವರಿಗೆ ಎಷ್ಟೇ ಚಿಕಿತ್ಸೆ ಮಾಡಿದರೂ ಕೂಡ ಕಡಿಮೆ ಆಗೋದಿಲ್ಲ, ಅಂಥವರು ಈ ಚಿಕಿತ್ಸೆಯನ್ನು ಸತತವಾಗಿ ಒಂದು 21 ದಿವಸಗಳ ಕಾಲ ಸೇವನೆ ಮಾಡಿ ನಂತರ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಖಂಡಿತವಾಗಿಯೂ ಕೂಡ ನಿಮ್ಮ ರಕ್ತದಲ್ಲಿರುವ ಸಕ್ಕರೆಯ ಅಂಶ ಕಡಿಮೆ ಆಗತ್ತೆ.
ಹಾಗಾಗಿ ಇದನ್ನು ಇದು ಸೀಬೆ ಗಿಡದ ಎಲೆ ಮತ್ತು ಹೂವು ಈ ಮಧುಮೇಹಿಗಳಿಗೆ ಒಂದು ವರ ಹೌದು. ಪ್ರಕೃತಿಯಲ್ಲಿ ಅದ್ಭುತವಾದಂತಹ ಔಷಧೀಯ ಗುಣಗಳಿರತಕ್ಕಂತಹ ಗಿಡಮೂಲಿಕೆಗಳಿದೆ. ಅದರಲ್ಲಿ ಇದು ನಮಗೆಲ್ರಿಗೂ ಕೂಡ ಇದು ಇಷ್ಟವಾಗುವಂತಹ ಹಣ್ಣು. ಈ ಹಣ್ಣು ತಿಂದರೂ ಕೂಡ ವಿಟಮಿನ್ ಸಿ ಸಮೃದ್ಧವಾಗಿರತಕ್ಕಂಥದ್ದು. ಇದನ್ನು ಸೇವನೆ ಮಾಡೋದ್ರಿಂದ ರಕ್ತದಲ್ಲಿರುವಂತಹ ಮಲಿನತೆ ಅಂದರೆ ಕೊಲೆಸ್ಟ್ರಾಲಿನ ಅಂಶ ಇರಬಹುದು ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಇದು ಉತ್ತಮವಾದಂತಹ ಕೊಲೆಸ್ಟ್ರಾಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಲ್ಲ ಅದು ಹೆಚ್ಚಾಗತ್ತೆ, ಮತ್ತು ಬ್ಯಾಡ್ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ. ಇದರಿಂದಾಗಿ ಇದನ್ನು ಬ್ಯಾಲೆನ್ಸ್ ಮಾಡೋದ್ರಿಂದ ಮುಂದೊಂದು ದಿವಸ ಬರಬಹುದಾದಂತಹ ಸ್ಟ್ರೋಕ್ ಆಗುವಂತಹ ಸಮಸ್ಯೆಯನ್ನು ತಪ್ಪಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಆ ವಿಚಾರದಲ್ಲಿ ಕೂಡ ಸೀಬೆ ಗಿಡದ ಎಲೆ ನಮಗೆ ಅದ್ಭುತವಾಗಿ ಸಹಾಯ ಆಗುವಂಥದ್ದು. ಈ ಬೆಟ್ಟದ ನೆಲ್ಲಿಕಾಯಿ ಯಾಕೆ ಹಾಕ್ಕೊಂಡಿದ್ದೀವಿ? ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಬಹಳ ಬೇಗ ಬೇಗ ಮೂತ್ರ ವಿಸರ್ಜನೆ ಆಗುವಂಥದ್ದು, ಬಹಳ ಬೇಗ ಯೂರಿನರಿ ಟ್ರ್ಯಾಕಲ್ಲಿ ಇನ್ಫೆಕ್ಷನ್ ಬರ್ತಕ್ಕಂಥದ್ದು, ಮತ್ತು ಹೆಚ್ಚು ಹೆಚ್ಚು ಈ ಮೂತ್ರ ವಿಸರ್ಜನೆ ಆಗೋದ್ರಿಂದ ಅವರಿಗೆ ನಿದ್ದೆಗೆ ಡಿಸ್ಟರ್ಬ್ ಆಗುವಂಥದ್ದು, ಮತ್ತು ಈ ರೀತಿ ಬೇರೆ ಬೇರೆ ಸಮಸ್ಯೆಗಳು ಹುಟ್ಕೊಳ್ತಾ ಇರುತ್ತೆ. ಇದರಿಂದಾಗಿ ಮುಂದೊಂದು ದಿವಸ ಮೂತ್ರಪಿಂಡದ ವೈಫಲ್ಯದಂಥ ಸಮಸ್ಯೆ ಬರೋದಕ್ಕೂ ಕೂಡ ಸಾಧ್ಯ ಇರುತ್ತೆ. ಎಲ್ಲಕ್ಕೂ ಕೂಡ ಔಷಧಿ ಕೇವಲ ನಾವು ಉಪಯೋಗವನ್ನೇ ಮಾಡದೇ ಇರುವಂತಹ ಈ ಸೀಬೆ ಗಿಡದ ಎಲೆಯಲ್ಲಿದೆ. ಯಾಕೆ ಮಾಡಬಾರ್ದು? ಒಂದು 4 ಎಲೆ ಕಿತ್ಕೊಂಡು ಬನ್ನಿ, ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಒಂದಿಷ್ಟು ನೀರು ಹಾಕು, ಸುಮ್ಮನೆ ಸುತ್ತಿ ಅದನ್ನು ಒಂದು 4 ಸಲ ಸುತ್ತಿಬಿಟ್ಟು ನೀವು ಶೋಧಿಸ್ಕೊಂಡು ಕುಡೀರಿ, ಏನೂ ಮಾಡದೇ ಇದ್ದರೂ ಪರವಾಗಿಲ್ಲ. ಅದರಲ್ಲೂ ಕೂಡ ಈ ಬೆಟ್ಟದ ನೆಲ್ಲಿಕಾಯಿ ವಿಶೇಷವಾಗಿ ಮಧುಮೇಹಿಗಳಿಗೆ ಹಿತಕರವಾಗಿರ್ತಕ್ಕಂಥದ್ದು. ಯಾರಿಗೆ ಮೇಲಿಂದ ಮೇಲೆ ನೆಗಡಿ ಕೆಮ್ಮು ಜ್ವರ ಅಂದರೆ ಇಮ್ಯುನಿಟಿ ಪವರ್ ಕಡಿಮೆ ಇದ್ದು ಬರ್ತಕ್ಕಂತಹ ಸಮಸ್ಯೆಗಳಿಗೆ ಇವೆರಡರಲ್ಲೂ ಕೂಡ ವಿಟಮಿನ್ ಸಿ ಸಮೃದ್ಧವಾಗಿರೋದ್ರಿಂದ ಇದನ್ನು ಅದ್ಭುತವಾದಂತಹ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತಹ ಟಾನಿಕ್ ಅಂತ ಬೇಕಾದ್ರೂ ಹೇಳ್ಬೋದು. ಕೇವಲ 5 ನಿಮಿಷದ ಒಂದು ಕೆಲಸದಿಂದಾಗಿ ನಮ್ಮ ಮನೆಯಲ್ಲಿರೋರೆಲ್ಲರ ಆರೋಗ್ಯ ವೃದ್ಧಿಸುತ್ತೆ ಅಂದರೆ ಯಾಕಾಗಬಾರ್ದು? ಪ್ರಯತ್ನ ಮಾಡಿ ನೋಡಿ. ಇದು ಕುಡಿಯೋದಕ್ಕೆ ಕೂಡ ಬಹಳ ಸೊಗಸಾಗಿರುತ್ತೆ. ಕೇವಲ ಒಂದು 1/2 ಲೋಟದಷ್ಟು ಪಾನೀಯವನ್ನು ಮಾಡಿಕೊಂಡು ಒಂದು ದಿವಸಕ್ಕೆ ಸೇವನೆ ಮಾಡಿದರೆ ಸಾಕು, ಒಬ್ಬರಿಗೆ ಒಂದು ಬೆಟ್ಟದ ನೆಲ್ಲಿಕಾಯಿ 4 ಸೀಬೆ ಗಿಡದ ಚಿಗುರೆಲೆ ಇಷ್ಟು ಇದ್ದರೆ ಸಾಕಾಗತ್ತೆ. ಇದನ್ನು ತಂದು ಉಪಯೋಗ ಮಾಡಿ, ಪ್ರಯತ್ನ ಮಾಡಿ, ನಿಮಗೆ ಅನುಕೂಲ ಆದಾಗ ನಮಗೆ ಬರೆದು ತಿಳಿಸಿ. ಇನ್ನೂ ಹೆಚ್ಚು ಹೆಚ್ಚು ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಗಳನ್ನು ಕೊಡ್ತೀನಿ. ಹಾಗಾಗಿ ಮೊದಲು ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರಿಗೆಲ್ಲ ಈ ಸಿಹಿ ಸುದ್ದಿಯನ್ನು ಹಂಚಿಕೊಳ್ಳಿ, ಶೇರ್ ಮಾಡಿಕೊಳ್ಳಿ. ಮತ್ತು ನಮ್ಮನ್ನು ಪ್ರತಿನಿತ್ಯದಲ್ಲಿ ನಾವು ಕೊಡ್ತಕ್ಕಂತಹ ಈ ಎಲ್ಲ ಟಿಪ್ಸನ್ನು ಕೂಡ ಫಾಲೋ ಮಾಡಬೇಕು ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.